ಪ್ರತಿದಿನ ರೇಡಿಯೋ ಸಿಟಿ ಫಿಲಂ ಸಿಟಿಯಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಮಾತುಗಳನ್ನ ನಿಮ್ಗೆ ಕೇಳಿಸ್ತಾ, ಇವತ್ತು ತುಂಬಾ ಸ್ಪೆಷಲ್ ಆಗಿರುವಂತಹ ಗೆಸ್ಟ್. ಇನ್ಫ್ಯಾಕ್ಟ್ ಇವರ ಫುಲ್ ಹೆಸರು ಹೇಳಿದ್ರೆ ಬಹುಶಃ ನಿಮ್ಗೆ ಗೊತ್ತಾಗದೆ ಹೋಗಬಹುದಾ, ಗೊತ್ತಿಲ್ಲ, ನೋಡೋಣ. ರಘುಪತಿ ದ್ವಾರಕನಾಥ್ ದೀಕ್ಷಿತ್, ಅಲಿಯಾಸ್ ರಘು ದೀಕ್ಷಿತ್ ನನ್ನ ಜೊತೆ. ಹಾಯ್ ರಘು ದೀಕ್ಷಿತ್ ಅವರೇ, ನಮಸ್ತೆ, ಗುಡ್ ಮಾರ್ನಿಂಗ್. ನಮಸ್ತೆ, ವೆರಿ 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 ಗುಡ್ ಮಾರ್ನಿಂಗ್. ಸೊ ಫಸ್ಟ್ ಆಫ್ ಆಲ್, ನಿಮ್ಮನ್ನ ಯಾರಾದ್ರೂ ಲೈಫ್ ಅಲ್ಲಿ ರಘು ದೀಕ್ಷಿತ್ ಅನ್ನೋದನ್ನ ಹೊರತುಪಡಿಸಿ ರಘುಪತಿ ಅಥವಾ ದ್ವಾರಕಾನಾಥ ಅಥವಾ ದೀಕ್ಷಿತ್ರೆ ಅಂತ ಕರೀತಾರ? ದೀಕ್ಷಿತ್ ಅಂತ ಕರೀತಾರ. ರಘುಪತಿ ಅಂತ ಕರೆಯೋದು ಬರೀ ನನ್ನ ಮೈಸೂರು ಗೆಳೆಯರು ಮಾತ್ರ. ಓಕೆ. ಸ್ಕೂಲಲ್ಲಿ ನನ್ನ ಜೊತೆ ಓದ್ದವ್ರಿಗೆ ನಾನಿನ್ನು ರಘುಪತಿನೇ. ಬಟ್ ಯಾವ ಹೆಸರು ಕರೆದ್ರೆ ನೀವು ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ? ಕರೆದ್ರೆ ಸಾಕು, ಅಷ್ಟೇ ಖುಷಿ ನಮ್ಗೆ. ಹೆಂಗ್ ಬೇಕಾದ್ರೆ ಕರೀರಿ ಅಂತ. ರಘು ಅನ್ನೋದು ಬಹಳ ಇಷ್ಟ ನಂಗೆ. ಸೊ ನನ್ನ ಹೆಸರು ನನ್ ತುಂಬಾ ಇಷ್ಟ. ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾಲ್ಲೂ ಅಷ್ಟೇ ಸರ್ ಅಂತ ಮಾತಾಡಿದವ್ರಿಗೆಲ್ಲ ಬೈತೀನಿ ನಾನು. ಐ ನೋ, ಗೊತ್ತು ನನಗೆ. ನಿನ್ಗೂ ಬೈದಿದ್ದೀನಿ, ನೀವು ಕಲ್ತಿಲ್ಲ ಗೊತ್ತು. ಏನ್ ಮಾಡೋದು, ಈ ಫುಲ್ ಇಂಟರ್ವ್ಯೂ ರಘು ಅಂತಾನೆ ಕರಿತೀವಿ. ಬೈದ್ರೆ ನನಗೆ ರಘು ದೀಕ್ಷಿತ್ ಅನ್ಸಿದ ಹಾಗೆ, ನನ್ನ ಫಸ್ಟ್ ಮೆಮೊರಿ ಆಫ್ ರಘು ದೀಕ್ಷಿತ್ ಅಂದ್ರೆ, ಇನಿಷಿಯಲಿ ನಾನು ಮೊಬೈಲ್ ತಗೊಂಡಿದ್ದ ಹೊಸದು, ಅದು ನಿಮ್ಗೆ ಹೇಳಿದೀನಿ ಅನ್ಸುತ್ತಿದ್ದು, ಐ ಡೋಂಟ್ ನೋ ಇಫ್ ಯು ರಿಮೆಂಬರ್. ಮೊಬೈಲ್ ತಗೊಂಡಿದ್ದ ಹೊಸದ್ರಲ್ಲಿ ಅದೊಂದು ಜೋಶ್ ಇರುತ್ತೆ ಗೊತ್ತಾ, ಯಾರಾದ್ರೂ ನಮ್ಗೆ ಕಾಲ್ ಮಾಡಿದಾಗ ನಮ್ ಫೇವ್ರೇಟ್ ಹಾಡ್ ಬರ್ಬೇಕು ಕಾಲರ್ ಟ್ಯೂನ್ ಆಗಿ ಅಂತ. ಆಲ್ಮೋಸ್ಟ್ ಒಂದು ವರ್ಷಗಳ ಕಾಲ ನಿಮ್ಮ ಸೈಕೋ ಸಿನಿಮಾದ ಹಾಡು ನೀನೇ ಬೇಕು ಅದನ್ನ ಕಾಲರ್ ಟ್ಯೂನ್ ಆಗಿ ಇಟ್ಕೊಂಡಿದ್ದೆ. ಐ ಕ್ಯಾನ್ ನೆವರ್ ಎವರ್ ಫರ್ಗೆಟ್ ಆ ಡೇಸ್ ನ, ಬಿಕಾಸ್ ಇಟ್ ವಾಸ್ ಮೈ ಫೇವರೇಟ್ ಸಾಂಗ್. ಎಲ್ಲರೂ ಇದನ್ನ ಕೇಳ್ಬೇಕು ಅಂತ ನಾನು ಕಾಲರ್ ಟ್ಯೂನ್ ಆಗಿ ಇಟ್ಕೊಂಡಿದ್ದೆ ಅದನ್ನ. ಬಟ್ ಎಲ್ಲರೂ ಮಾದೇಶ್ವರ ಸಾಂಗ್ ಸಿಕ್ಕಾಪಡೆ ಪಾಪ್ಯುಲರ್ ಆಯ್ತು, ಬಟ್ ನನ್ನ ಫೇವ್ರೇಟ್ ನೀನೇ ಬೇಕು. ಅದ್ ಯಾವಾಗ್ಲೂ ಹಾಗೆ, ಯಾವ್ದು ಎಲ್ಲದಕ್ಕಿಂತ ಚೆನ್ನಾಗಿರುತ್ತೋ ಹಾಡು ಒಂದ್ ಸಿನಿಮಾನಲ್ಲಿ ಒಂದ್ ಆಲ್ಬಮ್ ಅಲ್ಲಿ, ಅದ್ ಯಾವತ್ತು ಹಿಟ್ ಆಗೋದಿಲ್ಲ. ಯಾವ್ದು ಎಲ್ಲದಕ್ಕಿಂತ ಕೆಟ್ಟದಿದ್ಯೋ ಅದೇ ಹಿಟ್. ಫಿಲಮಲ್ಲಿ ಮುಸ್ಸಂಜೆ ರಂಗಲ್ಲಿ ನಿನ್ನ ಅಂತ ಒಂದು ಹಾಡಿದೆ, ಆರ್ ಎನ್ ಜಯಗೋಪಾಲ್ ಅವ್ರು ಬರ್ದಿರೋದು, ಅವರ ಕೊನೆಯ ಹಾಡು ಇನ್ಫ್ಯಾಕ್ಟ್, ಅದು ಅವರ ಮರಣ ಹೊಂದೋಕೆ ಒಂದು ತಿಂಗಳ ಮುಂಚೆ ಬರ್ದಿದ್ ಹಾಡು. ಆ ಹಾಡು ತುಂಬಾ ಕಡಿಮೆ ಜನ ಕೇಳಿರೋದು, ಅದು ಬೆಳದಿಂಗಳಂತೆ ನಿನಗುತ್ತಾ. ಈ ಎರಡು ಹಾಡುಗಳು ಜನ ಇಷ್ಟ ಅಂದ್ರೆ ಇಷ್ಟ ಆದ್ರೆ ಪಾಪ್ಯುಲಾರಿಟಿ, ನಿನ್ನ ಪೂಜೆಗೆ ಬಂದ ಮಾದೇಶ್ವರ ಹಾಡಿಗೆ ಸಿಕ್ಕಂತ ಪಾಪ್ಯುಲಾರಿಟಿ ಈ ಎರಡು ಹಾಡುಗಳಿಗೆ ಸಿಗ್ಲಿಲ್ಲ. ಹೌದು, ಕರೆಕ್ಟ್. ಅಂದ್ರೆ ಜಯಂತ್ ಆಗಿದ್ದು ಅವ್ರು ಇನ್ನೊಂದು ಹಾಡು ಬರ್ದಿದ್ರು, ಅದ್ರಲ್ಲಿ ಏನೋ ಇದೆ ಏನೋ ಇದೆ, ಅದಂತೂ ಪಾಪ ಪಾಪ ಸಿಕ್ಕಾಪಟ್ಟೆ ಒಳ್ಳೆ ಸಾಹಿತ್ಯ. ಹೌದು, ಹಾಡು ಅಷ್ಟೇ ಹಂಗೆ ಎಲ್ಲ. ಮಾದೇಶ್ವರ ಒಂದ್ ಹಾಡು ಬಂದು ಎಲ್ಲದನ್ನು ಇವತ್ತಿಗೂ ಮೀಟರ್ ಓಡ್ತಾರದೇ ಮಾದೇಶ್ವರದಿಂದ. ಬಟ್ ಅಂದ್ರೆ ಕೆಲಸದ ಬೇಜಾರಾಗುತ್ತೆ, ಬೇರೆ ಹಾಡುಗಳು ಅಷ್ಟು ಚೆನ್ನಾಗಿದ್ವು, ಅದಕ್ಕೆ ಅದು ಅಟೆನ್ಶನ್ ಸಿಗಲಿಲ್ಲ. ಇನ್ಫ್ಯಾಕ್ಟ್ ಸೈಕೋ ಎಂಟೈರ್ ಆಲ್ಬಮ್ ಎಂತ ಅಮೇಸಿಂಗ್ ಆಗಿತ್ತು ಅಂದ್ರೆ, ಇವಾಗ್ಲೂ ಅಷ್ಟೇ, ಅರ್ಧ ಗಂಟೆ ಹೇಗೆ ಟೈಮ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಅದೊಂದು ಆಲ್ಬಮ್ ನಾವು ಪ್ಲೇ ಮಾಡ್ತಾ ಕೇಳ್ತಾ ಇದ್ರೆ, 12 ವರ್ಷಗಳ ನಂತರ ಮತ್ತೆ ಮಾತಾಡ್ತೀವಿ ಅಬೌಟ್ ಸೈಕೋ. ಅದು ಎಲ್ಲ ಸೈಕೋಗಳ ಕೂತಿರುವಾಗ ಮನೆಯಲ್ಲಿ. ಬೈ ದ ವೇ, ಈ ಸಿನಿಮಾಯಿಂದ ಸ್ಯಾಂಡಲ್ವುಡ್ ಗೆ ಡೆಬ್ಯೂ ಆಗುತ್ತೆ, ಅದಾದ್ಮೇಲೆ ಬಾಲಿವುಡ್ ಮತ್ತೆ ಮಾಲಿವುಡ್ ಅಲ್ಲಿ ಕೂಡ ಕಂಪೋಸ್ ಮಾಡ್ತೀರಾ ನೀವು. ಆದ್ರೆ ಇನ್ ಸ್ಪೈಟ್ ಆಫ್ ಸಮ್ ಅಮೇಸಿಂಗ್ ಹಿಟ್ಸ್, ಒಂದೇನಂದ್ರೆ ಎಲ್ಲರೂ ಅನ್ಕೊಂಡಿರೋದು ರಘು ದೀಕ್ಷಿತ್ ಅವರು ಸಿಕ್ಕಾಪಟ್ಟೆ ಬಿಸಿ, ಅವ್ರು ನಮ್ ಕೈಗೆ ಸಿಗಲ್ಲ. ಇದಕ್ಕೆ ನೀವು ಸಿಕ್ಕಾಪಟ್ಟೆ ಸಲ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದೀರಾ, ಇಲ್ಲ ಅಪ್ಪ ನನ್ ಬಿಸಿ ಇಲ್ಲ, ಯು ಕ್ಯಾನ್ ರೀಚ್ ಔಟ್ ಟು ಮೀ, ನನ್ ತುಂಬಾ ಈಸಿ ರೀಚ್ ಔಟ್ ಆಗೋದಕ್ಕೆ ಅಂತ. ಐ ಥಿಂಕ್ ಇಫ್ ಐಮ್ ನಾಟ್ ರಾಂಗ್, ಯಾವ್ದೋ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಸಂಭಾವನೆ ಬಗ್ಗೆ ಒಂದು ತಪ್ಪು ಮಾಹಿತಿ ಪ್ರಕಟ ಆಗ್ಬಿಟ್ಟಿರುತ್ತೆ, ಅಲ್ಲಿಂದ ಐ ಥಿಂಕ್ ಇಟ್ ಆಲ್ ಸ್ಟಾರ್ಟೆಡ್ ಅನ್ಸುತ್ತೆ. ಹೌದು, ಅದು ಏನು ಮಾಡಕ್ ಆಗಲ್ಲ, ಅದು ಇಂಡಸ್ಟ್ರಿನೇ ಹಾಗೆ. ಅಂದ್ರೆ ತಪ್ಪು ಇಂಡಸ್ಟ್ರಿದು ಮತ್ತೆ ಇಂಡಸ್ಟ್ರಿ ಜನದಲ್ಲ. ಯಾವ್ದಾದ್ರು ಒಂದು ತಪ್ಪು ಮಾಹಿತಿ ಬಂದಿದೆ ಅಂತ ನಂಗೆ ಗೊತ್ತಾದಾಗ ಅದ್ರ ಬಗ್ಗೆ ನಾನೇನು ಒಂದು ಶ್ರಮ ಕೂಡ ಪಡ್ಲಿಲ್ಲ ಅದನ್ನ ತಪ್ಪು ಮಾಹಿತಿ ಅದು ಅಂತ ಹೇಳೋದಿಕ್ಕೆ. ಅಂದ್ರೆ ಈಗ ಇಂಡಸ್ಟ್ರಿನಲ್ಲಿ ಎಲ್ಲರೂ ಅವರವ್ರ ಸರ್ಕಲ್ ಅಲ್ಲಿ ಮೂವ್ ಆಗ್ತಾರೆ ತುಂಬಾ. ಅಂದ್ರೆ ಅವರ ಪಾರ್ಟಿಗಳು ಅಟೆಂಡ್ ಮಾಡೋದು, ಜನರ ಮೀಟ್ ಮಾಡೋದು, ಅವಾಗವಾಗ ಕಣ್ಣು ಕಾಣಿಸ್ಕೊಳ್ಳೋದು, ಅದೆಲ್ಲ ತುಂಬಾ ಮಾಡ್ಬೇಕು ಇಂಡಸ್ಟ್ರಿನಲ್ಲಿ. ಸರ್ ನೀವ್ ಏನ್ ಸರ್ ಸೂಪರ್ ಸರ್ ಅಂತ ಹೇಳ್ತಾ ಓಡಾಡ್ಬೇಕು. ಅದೇನು ಮಾಡ್ಲಿಲ್ಲ ನಾನು ಒಂದ್ 5-6 ವರ್ಷ. ನಾನು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಸಿಗತ್ತೆ ಅನ್ನೋ ನಂಬಿಕೆಲಿ ಇವತ್ತಿಗೂ ಹಂಗೆ ಇದ್ದೀನಿ. ಬಟ್ ಅದೇನೋ ಆಗ್ಲಿಲ್ಲ ಅಷ್ಟೇ, ನನ್ ಕೈಲಿ ಆಗಲ್ಲ ಅದು. ಒಳ್ಳೆ ಕೆಲಸ ಮಾಡ್ತಿರೋ, ಒಳ್ಳೆ ಕೆಲಸ ಮಾಡ್ತಾನೆ ನೀನು ಅಂತ ಜನ ಬಂದವ್ರೇನೆ ಬಂದವ್ರ ಹತ್ರ ಕೆಲಸ ಮಾಡಕ್ಕೂ ಖುಷಿ ಇರುತ್ತೆ. ಸ್ವಲ್ಪ ಬಕೆಟ್ ಇದೆ, ಕೆಲಸ ಬರಲ್ಲ, ಹಾಗಾಗಿ ಹಲವಾರು ಅವಕಾಶಗಳು ಕೈ ತಪ್ಪೋದು. ಆಮೇಲೆ ನನ್ನ ಸೈಲೆನ್ಸ್ ಇಂದ ಇನ್ನೊಬ್ರು ನನ್ ಬಗ್ಗೆ ಮಾತಾಡೋದಕ್ಕೂ ಅವಕಾಶ ತುಂಬಾ ಸಿಕ್ತು. ಸೊ ಬಟ್ ಅದು ಎಲ್ಲ ಚೇಂಜ್ ಆಗುತ್ತೆ ಎಲ್ಲರಿಗೂ, ನನ್ ಕಾಲ ಅಂತಲ್ಲ ಹಾಗೆ. ಅದು ಎಷ್ಟು ದಿನ ಮಾತಾಡಕ್ಕಾಗುತ್ತೆ, ಎಷ್ಟು ದಿನ ಅಂತ ನಿಜ ತಪ್ಪಿಸ್ಕೊಳಕಾಗುತ್ತೆ, ಆಚೆ ಬರಲೇಬೇಕು. ಸೊ ಹಾಗಾಗಿ ಈಗ ಈ ವರ್ಷ ನಮ್ದು 8 ಸಿನಿಮಾಗಳಿವೆ ಬರ್ತಾ ಇದೆ. ಅದರಲ್ಲಿ ಲವ್ ಮಾಕ್ಟೈಲ್ ಫಸ್ಟ್,
ಚಿತ್ರ ಅದು ಬಹಳ ದೊಡ್ಡ ಸದ್ದು ಮಾಡಿತು. ಚಿಕ್ಕ ಚಿತ್ರ ಆದ್ರೂ ಒಳ್ಳೆ ಪ್ರತಿಕ್ರಿಯೆ ನೋಡಿ ಜನರಿಂದ, ಅದು ಬಾಕ್ಸ್ ಆಫೀಸ್ ಸಕ್ಸಸ್ ಕೂಡ ಕಾಣಿತು. ನನ್ನ ಕೆರಿಯರ್ ನಲ್ಲಿ ಫಸ್ಟ್ ಬಾಕ್ಸ್ ಆಫೀಸ್ ಸಕ್ಸಸ್ ಅದು. ಕರೆಕ್ಟ್, ಬಿಕಾಸ್ ಅಮೇಸಿಂಗ್ ಆಗಿರೋ ಟ್ಯೂನ್ಸ್ ಅಂಡ್ ಸಾಂಗ್ಸ್ ಗಳನ್ನ ಕೊಟ್ಟಿದ್ರು ಕೂಡ ಬಾಕ್ಸ್ ಆಫೀಸ್ ಸಕ್ಸಸ್ ಅಂತ ಕಂಡಿದ್ದು ಆಸ್ ಯು ಸೆಡ್ ಯಸ್ ಲವ್ ಮಾಕ್ಸ್ ಟೇಲ್. ಇವಾಗಂತೂ ಜನ ಮನೇಲಿರೋದ್ರಿಂದ ಈ ಒಟಿಟಿ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಇದನ್ನ ನೋಡ್ತಾ ಇದಾರೆ, ಯಾರೆಲ್ಲ ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡಿದ್ರು ಸಿನಿಮಾನ, ಅಂಡ್ ಲೂಪ್ ಅಲ್ಲಿ ಹಾಡುಗಳನ್ನ ಕೇಳ್ತಾ ಇದಾರೆ ಬ್ಯಾಕ್ ಟು ಬ್ಯಾಕ್. ಎವ್ರಿ ಸಿಂಗಲ್ ಸಾಂಗ್ ಈ ಆಲ್ಬಮ್ ನಲ್ಲಿ ಕೂಡ ಜನರು ಸಿಕ್ಕಾಪಡೆ ಇಷ್ಟ ಆಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಅಷ್ಟೇ, ಓಡೋ ಕುದುರೆ ಅಂತ ಒಂದು ಹೆಸರು ಬರಬೇಕು, ಅವಾಗ ದುಡ್ಡು ಹಾಕ್ತಾರೆ ಜನ. ಒಂದ್ ನಾಲ್ಕು ಸೀಟ್ ಬಂದ್ರೆ ಕೈನಲ್ಲಿ ಅವಾಗ ಕೆಲಸ ಹೆಚ್ಚಾಗುತ್ತೆ, ನಂಬಿಕೆ ಹೆಚ್ಚಾಗುತ್ತೆ. ಕಾನ್ಸರ್ಟ್ ಗಳಲ್ಲಿ ಸಿಕ್ಕಾಪಡೆ ಬಿಸಿ ಆಗಿರೋದ್ರಿಂದ ಮೇಬಿ ಅದಕ್ಕೆ ಅನ್ಕೊಂಡಿರ್ಬೋದ ಜನ, ದಟ್ ಓಕೆ ಇವ್ರು ಬಿಸಿ ಇದಾರೆ ಅಂತ. ಅಲ್ಲ, ಅಪ್ರೋಚ್ ಮಾಡೋ ಅಪ್ರೋಚ್ ಮಾಡ್ತಾನೆ ಇದ್ರು. ಈಗ ರಘು ದೀಕ್ಷಿತ್ ಬೇಕೇ ಬೇಕು ಅನ್ನೋ ತಿರ್ಗಾ ಹೆಂಗೋ ಒಂದ್ ಫೋನ್ ನಂಬರ್ ಹುಡುಕಿ ಕಷ್ಟಪಟ್ಟು ಮೀಟ್ ಮಾಡ್ತಾರೆ. ಅದು ಮಧ್ಯದಲ್ಲಿ ಮಾತಾಡ್ತಾರೆ, ಏ ಅವ್ರಿಲ್ಲಪ್ಪ ಈಗ ಸಿಗೋದಿಲ್ಲ ಅವ್ರಿಗೆ, ಅವರೆಲ್ಲ ಇದಾರೆ. ನಾನು ನೆನ್ನೆ ತಾನೇ ನೋಡಿದೆ ಸೋಷಿಯಲ್ ಮೀಡಿಯಲ್ಲಿ ಲಂಡನ್ ಅಲ್ಲೆಲ್ಲ ಇದ್ರು. ಈ ತರ ಎಲ್ಲ ಕೆಟ್ಟದಾಗಿ ಮಾತಾಡ್ಕೊಂಡು ಅಡ್ಡ ಹಾಕೋರ್ ಜಾಸ್ತಿ ಆಗುತ್ತೆ ಇಂಡಸ್ಟ್ರಿಯಲ್ಲಿ. ಅದು ನನಗೆ ಅರಿವಿರ್ಲಿಲ್ಲ ಅದ್ರ ಬಗ್ಗೆ. ಅದು ನಿಧಾನವಾಗಿ ಅರಿಯಾಯ್ತು. ಅದು ಅಷ್ಟೊಂದಿಗೆ ಸುಮಾರು ವರ್ಷಗಳೇ ಕಳೆದೋಗುತ್ತೆ. 5 ವರ್ಷ ಆದ್ಮೇಲೆ ನನಗೆ ಆಕ್ಚುಲಿ ಅನಾಲಿಸಿಸ್ ಮಾಡಕ್ ಹೋದಾಗ ತಿಳಿದು ಬಂದಂತ ಸಮಾಚಾರ ಈ ತರ ಸುಮಾರು ಜನ ಮಧ್ಯದಲ್ಲೇ ಮಾತಾಡಿ. ಚಾಲೆಂಜಸ್ ಗಳನ್ನ ತಗೊಳ್ಳೋದ್ರಲ್ಲಿ ಕಾಲೇಜ್ ಡೇಸ್ ನಾನು ಫುಲ್ ಫೇಮಸ್, ನಿಮ್ಮ ಯುವರಾಜ ಕಾಲೇಜ್ ಡೇಸ್ ಇಂದನು. ಅಯ್ಯೋ ಬಿಡಿ, ಚಾಲೆಂಜಸ್ ಎಲ್ಲ ವಿಷಯಕ್ಕೆ ಬರಬೇಡಿ ನೀವು. ಒಂದ್ ಕಟ್ಟಿನಲ್ಲಿ ಸುಸ್ತಾಗೋಗಿದೆ, ಚಾಲೆಂಜಸ್ ತಗೊಂಡ್ 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 ಸಾಕಪ್ಪ, ಇನ್ನು ಅಟ್ಲೀಸ್ಟ್ ಇವಾಗಿಂದ ಆರಾಮಾಗಿರೋಣ ಅಂತ ಅನ್ಸುತ್ತೆ ಕೆಲಸಕ್ಕೆ. ಬಟ್ ನೀವ್ ಯಾರು ಚಾಲೆಂಜ್ ಆಗ್ತಿರೋ ಅವ್ರು ಅದನ್ನ ತಗೊಳ್ತಾರೋ ಇಲ್ವೋ ಸೀರಿಯಸ್ ಆಗಿ ನೀವಂತೂ ತಗೊಳ್ತೀರಾ. ಯಾಕಂದ್ರೆ ಯುವರಾಜ ಕಾಲೇಜಲ್ಲಿ ಹೀಗೆ ಒಂದು ಚಿಕ್ಕ ಫೈಟ್ ಆಗುತ್ತೆ, ಬಿಕಾಸ್ ಭರತನಾಟ್ಯಂನ ಬಗ್ಗೆ ಯಾರೋ ಒಬ್ರು ಮಾತಾಡಿದ್ರು ತಪ್ಪಾಗಿ, ಇಂದ ನಿಮ್ಗೆ ಸಿಕ್ಕಾಪಡೆ ಕೋಪ ಬಂದು ನಾನ್ 2 ಮಂತ್ಸ್ ಅಲ್ಲಿ ಗಿಟಾರ್ ಕಲಿತೀನಿ, ನೀನ್ 2 ಮಂತ್ಸ್ ಅಲ್ಲಿ ಭರತನಾಟ್ಯಂ ಕಲಿತೀಯಾ ಅಂತ ಕೇಳ್ತಿರೋ ಒಂದ್ ಹುಡುಗನ್ನ, 2 ತಿಂಗಳಲ್ಲಿ ಗಿಟಾರ್ ಕಲಿತೀರಾ ಕೂಡ, ಬಟ್ ಆ ಹುಡುಗ 2 ತಿಂಗಳಲ್ಲಿ ಭರತನಾಟ್ಯಂ ಕಲಿತಾನ? ಇಲ್ಲ, ಆಗಿಲ್ಲ. ಯಾಕಂದ್ರೆ ಅದೊಂದು ಸೀರಿಯಸ್ ಆಗ್ತಾವ. ಅವ್ರ ಪಾಪ ತಮಾಷೆ ಏನೋ ಹೇಳಿದ್ರು, ನಾನು ಅದಕ್ಕೆ ಸೀರಿಯಸ್ ಆಗಿ ತಗೊಂಡೆ. ಅವ್ರು ಅದನ್ನ ತಮಾಷೆಗೆ ಇಟ್ಕೊಂಡಿದ್ರು. ಓಕೆ, ಬಟ್ ಈಗ್ಲೂ ಇವತ್ತಿಗೂ ನನಗೆ ಒಳ್ಳೆ ಗೆಳೆಯ ಜಸ್ಟ್. ವಾಷಿಂಗ್ಟನ್ ಡಿಸಿ ನಲ್ಲಿ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಕೌನ್ಸಿಲರ್ ಆಗಿದ್ದಾರೆ, ಆಮೇಲೆ ಸ್ಪಿರಿಚುವಲ್ ಹೀಲರ್ ತರ ಆಗಿದ್ದಾರೆ. ಹಾಗಾಗಿ ನನಗೂ ನನ್ನ ಕಷ್ಟ ಕಾಲದಲ್ಲಿ ಎಷ್ಟೋ ಸತಿ ಅವ್ರು ನನಗೋಸ್ಕರ ಪ್ರಾರ್ಥನೆ ಅರೇಂಜ್ ಮಾಡಿಕೊಂಡು ನನಗೋಸ್ಕರ ಪ್ರಾರ್ಥಿಸಿದ್ದಾರೆ ಒಳ್ಳೇದಾಗ್ಲಿ ಅಂತ. ಸೊ ಹಾಗಾಗಿ ಆತರ ಫ್ರೆಂಡ್ಸ್ ಸಿಗೋದು ತುಂಬಾ ರೇರ್. ಲೈಫ್ ಅಲ್ಲಿ ದಿಕ್ಕನೇ ಚೇಂಜ್ ಮಾಡೋ ಸಿಗೋರು, ಅದು ಯಾವ್ದೋ ಒಂಥರ ಸಿಲಿ ಫೈಟ್ ಅಲ್ಲಿ ಆಗಿರ್ಬೋದು, ಬಟ್ ಅದು ಕೊನೆ ತನಕ ಜೊತೆಲಿ ಫ್ರೆಂಡ್ ಆಗಿ ಇರ್ತೀನಿ ಅನ್ನೋದು ತುಂಬಾ ರೇರ್ ಅಲ್ಲ. ಹೌದು, ಆ ತರದಲ್ಲಿ ದೊಡ್ಡ ಪುಣ್ಯ ಮಾಡಿದ್ದೆ. ನಾನ್ ಗಮನಿಸಿರೋದು ಕೂಡ ಯಾರು ಈ ಸ್ಕೂಲ್ ಕಾಲೇಜ್ ಡೇಸ್ ಅಲ್ಲಿ ಒಂದು ಜಗಳ ಆಗಿರ್ಲಿ ಎಲ್ಲ ಆಡ್ಕೊಂಡಿರ್ತಾರೋ ಅವ್ರು ಆಮೇಲೆ ಫುಲ್ ಕ್ಲೋಸ್ ಆಗಿರ್ತಾರೆ. ಯಾಕೆ ಕಾಲೇಜ್ ಅಲ್ಲಿ ಕ್ಲೋಸ್ ಆಗಿರ್ತಾರೋ ಆಮೇಲೆ ಟಚ್ಚಲ್ಲೇ ಇರಲ್ಲ. ಸೋ ಕಾಲ್ಡ್ ಬೆಸ್ಟ್ ಫ್ರೆಂಡ್ಸ್. ಒಳ್ಳೆ ಫ್ರೆಂಡ್ಸ್ ಇರೋದು ಲೈಫ್ ಅಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಅದೇ ತರ ಶ್ರೀ ರಘು ದೀಕ್ಷಿತ್ ಅಂತ ಒಳ್ಳೆ ಮ್ಯೂಸಿಷಿಯನ್ ನಮ್ಮ ಕನ್ನಡಕ್ಕೆ ಸಿಗ್ಬೇಕಿತ್ತು, ಸಿಕ್ಕಿದ್ದಾರೆ, ವಿ ಸೋ ಬ್ಲೆಸ್ಡ್. ಬಟ್ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಅದ ನೀವು ಶಾಸ್ತ್ರೀಯ ಸಂಗೀತ ಕಲ್ತಿಲ್ಲ, ಬಟ್ ಭರತನಾಟ್ಯಂನಲ್ಲಿ ವಿದ್ವತ್ ಮಾಡಿದೀರಾ ಅಂತ. ಹೌದು, ನನ್ ಫಿಗರ್ ನೋಡಿದ್ರೆ ಯಾರಿಗೂ ಅನಿಸಲಿಲ್ಲ ಅದಕ್ಕೆ. ಕ್ಲಿಯರ್ಲಿ ಪ್ರಾಕ್ಟೀಸ್ ಮಾಡ್ತಿಲ್ಲ ಅಂತ ಆಯ್ತಾ? ಹಾಗಿದ್ರೆ ಬಿಟ್ಟು ಆಯ್ತು, 25 ವರ್ಷ ಆಯ್ತು. ಓ, ಬಟ್ ವಿದ್ವತ್ ಮಾಡಿ ಅದು ಎಷ್ಟು ನೋವಾಗತ್ತಲ್ಲ ಬಿಡೋದಕ್ಕೆ, ಬಿಕಾಸ್ ಆಬ್ವಿಯಸ್ಲಿ ಪ್ಯಾಷನೇಟ್ ಆಗಿ ಮಾಡಿರ್ತೀರಾ. ಮಧ್ಯದಲ್ಲಿ ಎಷ್ಟೋ ಸಲ ಅನ್ಸಿರ್ಬಹುದೇನೋ ನಿಮ್ಗೆ, ಓಕೆ ಮತ್ತೆ ಹೋಮ್ ಕ್ವಾರಂಟೈನ್ ಟೈಮ್ ಅಲ್ಲಿ ಏನಾದ್ರು ಟ್ರೈ ಮಾಡೋ ಆಸೆ ಯೋಚನೆ? ಇಲ್ಲ, ಅದು ಟ್ರೈ ಮಾಡಿದೀನಿ ಪಾಸ್ಟ್ ಅಲ್ಲಿ, ಈಗ ಒಂದು 2 ವರ್ಷದಿಂದ ಟ್ರೈ ಮಾಡ್ತಾನೆ ಇದೀನಿ. ಅದು ನಾನು ಕ್ಲಾಸ್ ಅಟೆಂಡ್ ಮಾಡಕ್ಕೆ ಅಂತಾನು ಹೋಗಿದ್ದೆ ಒಂದ್ಸತಿ. ಓಕೆ, ಅವಾಗ ಜಾಪನೀಸ್ ಗವರ್ಮೆಂಟ್ ಇಂದ ಮೋದಿ ಅವ್ರಿಗೆ ಒಂದ್ ಲೆಟರ್ ಇಮೇಲ್ ಮಾಡಿದ್ದಾರೆ ಎಮರ್ಜೆನ್ಸಿ ಅಂದ್ಬಿಟ್ಟು. ಅವನನ್ನ ಸ್ವಲ್ಪ ಡಾನ್ಸ್ ಮಾಡ್ಸೋದ್ ನಿಲ್ಸಿ, ಇಲ್ಲಿ ಸುನಾಮಿ ಆಗ್ತಾ ಇದೆ ಅಂತ. ಸೊ ಅವಾಗಿಂದ ಸ್ಟಾಪ್ ಮಾಡ್ಬಿಟ್ಟೆ, ಯಾಕೆ ಸುಮ್ಮನೆ ಇನ್ನೊಂದ್ ದೇಶಕ್ಕೆ ನನ್ನಿಂದ ತೊಂದ್ರೆ ಆಗೋದು ಅಂತ. ಆದ್ರೆ ಒಂದು ದೇಶಕ್ಕೆ ನಿಮ್ಮಿಂದ ತೊಂದರೆ ಆಗಿಲ್ಲ, ಆ ದೇಶದ ಜನ ತುಂಬಾ ಖುಷಿ ಪಟ್ಟಿದ್ದಾರೆ. ಅಂಡ್ ದಟ್ ಇಸ್ ನಾಟ್ ಇಂಡಿಯಾ, ಅದನ್ನ ಹೊರತುಪಡಿಸಿ ಮತ್ತೊಂದು ದೇಶ. ನೀವೇ ಹೇಳಿ ನೋಡೋಣ ಯಾವ ದೇಶ. ಪರ್ಫಾರ್ಮೆನ್ಸಸ್ ಕಾನ್ಸರ್ಟ್ ಗಳನ್ನ ಕೊಟ್ಟು ಸಾಕಷ್ಟು ಜನರನ್ನ ಖುಷಿ ಪಡಿಸಿದೀರಾ, ಬಟ್ ಈ ಎಲ್ಲದನ್ನು ಹೊರತುಪಡಿಸಿ ಒಂದು ದೇಶದ ಜನ ಜಾಸ್ತಿ ನಾವು ಪರ್ಫಾರ್ಮ್ ಮಾಡಿರೋದು ಯುಕೆ ನಲ್ಲಿ. ಯುಕೆನಲ್ಲಿ ಡೆಫಿನೆಟ್ಲಿ ತುಂಬಾ ಜನ ಇಷ್ಟಪಡ್ತಿದ್ದಾರೆ, ಫ್ಯಾನ್ಸ್ ಇದಾರೆ. ಅಂದ್ರೆ ಇಂಡಿಯನ್ಸ್ ಅಲ್ಲ, ಅಲ್ಲಿರೋ ಜನನೇ ಬಹಳ ಇಷ್ಟಪಡ್ತಾರೆ, ಫ್ಯಾನ್ಸ್ ಆಗಿರೋದು ಇವ ಫ್ರೆಂಡ್ಸ್ ಆಗಿದ್ದಾರೆ. ಬಟ್ ನಾನು ಹೇಳ್ತಿರೋದು ಅಬೌಟ್ ಬೆಲ್ಜಿಯಂ. ಬೆಲ್ಜಿಯಂ ರೇಡಿಯೋ ಸ್ಟೇಷನ್ ಕೇಳಿ ನಿಮ್ಮ ಹಾಡನ್ನ ಇಷ್ಟಪಟ್ಟರೋರು ಸಾಕಷ್ಟು ಜನ ಇದಾರೆ.
ಅದು ಮೊಮೆಂಟ್ರಿ, ಅವತ್ತಿನ ದಿವಸ ಲೈಫ್ ಚೇಂಜಿಂಗ್ ಮೊಮೆಂಟ್ ಅಷ್ಟೇ ಅದು ಅಲ್ವಾ. ಬಟ್ ಬಟ್ ಇಟ್ಸ್ ನೈಸ್ ಅಲ್ಲ ಅಂದ್ರೆ ಅಲ್ಲೆಲ್ಲೋ ಹೊರ ದೇಶದಲ್ಲಿ ಹೋಗಿ ಅಲ್ಲಿನ ರೇಡಿಯೋ ಸ್ಟೇಷನ್ ಅಲ್ಲಿ ನೀವು ಐ ತಿಂಕ್ ಇತನ್ ಮಾತ್ರ ಕನ್ನಡ ಹಾಡನ್ನ ಪರ್ಫಾರ್ಮ್ ಮಾಡಿದ್ರ? ಇಲ್ಲ, ಅವಾಗಿನ್ನು ಕನ್ನಡ ಹಾಡಕ್ ಶುರು ಮಾಡಿರಲ್ಲ, ಹಿಂದಿ ಅಂಡ್ ಇಂಗ್ಲಿಷ್ ಅನ್ನೇ. ಬಟ್ ಇಂಗ್ಲಿಷ್ ಕೂಡ ನಾನು ಇಂಡಿಯನ್ ಸ್ಟೈಲ್ ಅಲ್ಲಿ ಹಾಡಿದೆ ಅವಾಗ. ಹಾಗಾಗಿ ಅದೇನೋ ಒಂದ್ ಸ್ವಲ್ಪ ಹೊರತಾಗಿ ಏನೋ ಬೇರೆ ತರ ಇದೆ ಅಂತ ಕೇಳಿಸಿದೆ ಅವ್ರಿಗೆ. ರೇಡಿಯೋ ಡೆಬ್ಯೂ ಯಾವ ವರ್ಷದಲ್ಲಿ ಇದು? ನೀವಲ್ಲಿ ಪಿಜಿಲ್ ಇದ್ರಿ ಅನ್ಸುತ್ತಲ್ಲ. 1999 ನಾನು ಬ್ರಸೆಲ್ಸ್ ಹತ್ರ ಒನ್ ಅವರ್ ದೂರದಲ್ಲಿ ರಿಕ್ಸೆನ್ಸ್ ಆರ್ಟ್ ಅನ್ನೋ ಒಂದು ಊರಿನಲ್ಲಿ, ಚಿಕ್ಕ ಊರದು, ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಒಂದು ಫಾರ್ಮಸ್ಯೂಟಿಕಲ್ ಕಂಪನಿನಲ್ಲಿ ಅವರ ವ್ಯಾಕ್ಸಿನ್ ರಿಸರ್ಚ್ ಲ್ಯಾಬ್ ಅಲ್ಲಿ. ಸೊ ಅವಾಗ ನನ್ನ ಪಿಜಿ ಅಕಾಮಿಡೇಷನ್ ಓನರ್ ನಾನ್ ರೂಮ್ ನಲ್ಲಿ ಹಾಡ್ತಾ ಇರೋದು ಕೇಳಿ ಪರಿಚಯ ಮಾಡ್ಕೊಂಡ್ರು. ಅವಾಗ ನನ್ನೊಂದು ಕೆಸೆಟ್ ಕೊಟ್ಟಿದ್ದೆ ಅವ್ರಿಗೆ, ನಾನು ಹಾಡಿರೋ ಹಾಡುಗಳನ್ನ ರೆಕಾರ್ಡ್ ಮಾಡಿಟ್ಕೊಂಡಿರೋ ಕೆಸೆಟ್. ಸೊ ಅದನ್ನ ಕೇಳಿ ನನಗ್ ಗೊತ್ತಿರಲಿಲ್ಲ ಆಟ ಬೆಲ್ಜಿಯಂ ಟೆಲಿವಿಷನ್ ಇಂಡಸ್ಟ್ರಿ ನಲ್ಲಿ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಅಂತ. ಸೊ ಹಾಗಾಗಿ ಅವ್ರಿಗೆ ಮೀಡಿಯಾ ನಲ್ಲಿ ಕನೆಕ್ಷನ್ಸ್ ಚೆನ್ನಾಗಿರೋದ್ರಿಂದ ನಮಗೆ ಒಂದು ರೇಡಿಯೋ ಇಂಟರ್ವ್ಯೂ ತರ ಒಂದು ಪ್ರೋಗ್ರಾಮ್ ಸ್ಯಾಟರ್ಡೆ ಈವ್ನಿಂಗ್ ಕೊಡಿಸಿದ್ರು. ಅದು ಒಂದು 15 ನಿಮಿಷನೂ ಇಲ್ಲ ಅನ್ಸುತ್ತೆ, ಸುಮ್ಮನೆ ಒಂದಷ್ಟು ಮಾತಾಡೋದು, ಆಮೇಲೆ 2-3 ಹಾಡುಗಳನ್ನ ಹಾಡಿ ಬಂದಿದ್ದು. ಓಕೆ. ಮಂಡೆ ಆಫೀಸ್ ಬಂದ್ರೆ ನನ್ನ ಇಮೇಲ್ ನಲ್ಲಿ ಎಲ್ಲ ಇಮೇಲ್ ಗಳನ್ನು ಆ ರೇಡಿಯೋ ಸ್ಟೇಷನ್ ಇಂದ ಫಾರ್ವರ್ಡ್ ಮಾಡಿದ್ದಾರೆ. ಟ್ರಾನ್ಸ್ಲೇಟ್ ಮಾಡಿಸಿ ಓದಿದ್ದೆ ನನ್ನ ಕೊಲೀಗ್ ಹತ್ರ. ಇದನ್ನೆಲ್ಲ ಬರೀ ಫ್ರೆಂಚ್ ಅಂಡ್ ಫಿನಿಶ್ ನಲ್ಲಿ ಇಂಗ್ಲಿಷ್ ನಲ್ಲಿ ಯಾರು ಕಳ್ಸಲಿಲ್ಲ. ಅದನ್ನ ನೋಡಿ ನಂಗೆ ಬಹಳ ಆಶ್ಚರ್ಯ, ಬರದೇ ಒಂದ್ 4-5 ಹಾಡು, ಅವಾಗ 3.5 ಕಾರ್ಡ್, 4.5 ಹಾಡು. ಸೊ ಇದನ್ನ ನೋಡಿ ಇಷ್ಟು ಜನ ಹಿಂಗೆಲ್ಲ ಎಕ್ಸೈಟ್ ಆಗ್ತಿದ್ದಾರೆ ಅಂದ್ರೆ ನಮ್ ದೇಶದಲ್ಲಿ ಇನ್ನೂ ಚೆನ್ನಾಗ್ ಆಗ್ಬೋದೇನೋ ಅಂತ 10 ದಿವಸದಲ್ಲಿ ಕೆಲಸ ಬಿಟ್ಟು ರಾಕ್ ಸ್ಟಾರ್ ಆಗೋಣ ಅಂತ ಇಂಡಿಯಾಗೆ ಬಂದೆ. ಬಟ್ ನೀವು ಬೆಲ್ಜಿಯಂ ರೇಡಿಯೋ ಸ್ಟೇಷನ್ ಅಲ್ಲಿ ನಿಮ್ಮ ರೇಡಿಯೋ ಡೆಬ್ಯೂ ಮಾಡಿ 2 ವರ್ಷ ಆದ್ಮೇಲೆ ಭಾರತದಲ್ಲಿ ಪ್ರೈವೇಟ್ ರೇಡಿಯೋ ಸ್ಟೇಷನ್ ಫಾರ್ ದ ಫಸ್ಟ್ ಟೈಮ್ ಸ್ಟಾರ್ಟ್ ಆಗುತ್ತೆ, ಅಂಡ್ ದಟ್ ಇಸ್ ರೇಡಿಯೋ ಸಿಟಿ 91.1. ಇವತ್ತು ಮನೇಲಿ ಕೂತು ಜನ ನಿಮ್ಮ ಮಾತುಗಳನ್ನ, ನಮ್ಮ ಮಾತುಗಳನ್ನ ಕೇಳ್ತಾ ಇದಾರೆ, ಅಂಡ್ ಅಫ್ಕೋರ್ಸ್ ಲವ್ ಮಾಕ್ಟೇಲ್ ಸಿನಿಮಾದ ಹಾಡುಗಳನ್ನ ಕೇಳ್ತಾ ಇದಾರೆ. ಅದೇನದು ಸಿ, ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಇದನ್ನ ಗೊತ್ತಿಲ್ಲ, ನನಗಂತೂ ಎಕ್ಸ್ಪ್ಲೈನ್ ಮಾಡಕ್ ಐ ವಿಲ್ ಟ್ರೈ ಅಂಡ್ ಪುಟ್ ಇಟ್ ಅಪ್. ನನಗೆ ಗೊತ್ತಿರುವಂತಹ ಇದರಲ್ಲಿ ಪದಗಳಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಕೆಲವೊಂದು ಫೀಲ್ ನಿಮ್ಮ ಹಾಡುಗಳನ್ನ ಕೇಳಿದಾಗ. ಅದು ಸೈಕೋ ಸಿನಿಮಾದ ಹಾಡುಗಳಾಗಿರ್ಬೋದು, ಜಸ್ಟ್ ಮಾತ್ ಮಾತಲ್ಲಿ ಇರ್ಬೋದು, ಆ ಫೀಲ್ ಇದೆಯಲ್ಲ ರಘುವರೆ, ನೀವು ಹಾಡಿಗೆ ಕೊಡುವಂತ ಫೀಲ್ ಇದೆಯಲ್ಲ ಟ್ಯೂನ್ ಇಂದ ಹಿಡಿದು ಫೀಲ್, ಹೌ ಡಸ್ ಇಟ್ ಕಮ್ ಟು ಯು ಅಂತ, ಲೈಕ್ ಪ್ರತಿಯೊಬ್ಬರ ಹೃದಯಕ್ಕೆ ತಟ್ಟತೆ. ಇವಾಗ ಫಾರ್ ಎಕ್ಸಾಂಪಲ್ ಲವ್ ಮಾಕ್ಟೇಲ್ ಹಾಡಿರ್ಲೇ ಕೇಳಿದ್ರೆ ಲೂಪ್ ಅಲ್ಲಿ ಕೇಳ್ತಾ ಇದ್ರು, ಆಗ್ಲೇ ಕೇಳದ್ನಲ್ಲ ಮತ್ತೆ ಕೇಳದ್ ಬೇಡ ಸಾಕು ಇನ್ಯಾದರು ಹಾಡ್ಗೆ ಹೋಗೋಣ ಅನ್ಸಲ್ಲ, ಇನ್ನೊಂದ್ಸಲ ಮತ್ತೊಂದ್ಸಲ ಕೇಳೋಣ ಅನ್ಸುತ್ತೆ. ಹೌ ಡು ಯು ಗಿವ್ ದಟ್ ಫೀಲ್ ಒಂದ್ ಹಾಡಿಗೆ? ಇದಕ್ಕೆ ಒಂದು ಟೆಕ್ನಿಕಲ್ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅಂತಂದ್ರೆ, ಅದು ನಾನು ಪ್ರಾಯಶಃ ಡಾನ್ಸ್ ಮಾಡ್ತಿರುವಾಗ ಕಲ್ತಿದ್ದು ಒಂದು ತುಂಬಾನೇ ದೊಡ್ಡ ಪಾಠ. ಅದು ಪ್ರತಿಯೊಬ್ಬ ಡಾನ್ಸರ್ಗೂ ಕಲೀಲೇಬೇಕಾಗಿರುವಂತ ಪಾಠ, ಅದು ರಸೋತ್ಪತ್ತಿ ಅನ್ನೋದು. ಒಬ್ಬ ಆರ್ಟಿಸ್ಟ್ ಬರೀ ಒಂದು ಕನ್ನಡಿ ಅಂತ, ನನ್ನಲ್ಲಿರೋ ನೋವು ನಿಮ್ಮಲ್ಲಿರೋ ನೋವು ಬಹಳನೇ ಡಿಫ್ರೆಂಟ್. ನಾನು ಹಾಡುವಾಗ ಅದು ನನ್ನ ನೋವುಗಳನ್ನ ನಾನು ನೆನಪಿಸಿಕೊಂಡು ಅಥವಾ ಅದರ ಆಧಾರಿತ ಏನು ಲೈಫ್ನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಅದೆಲ್ಲ ಸೇರಿ ಆ ಒಂದು ಎಮೋಷನ್ ಬಂದಿರುತ್ತೆ ಹಾಡುವಲ್ಲಿ. ನಿಮಗೆ ಆ ಹಾಡು ಕೇಳಿದಾಗ ನಿಮ್ಮಲ್ಲಿರೋ ನೋವಿಗೆ ಕನೆಕ್ಟ್ ಆಗುತ್ತೆ, ನಿಮಗೆ ಅನ್ಸುತ್ತೆ ಅವಾಗ ಅಯ್ಯೋ ನನ್ನಲ್ಲಿರೋ ನೋವು ಅವನಿಗೆ ಹೆಂಗ್ ಗೊತ್ತು. ಅದು ಬರೀ ನೋವಿನ ಬಗ್ಗೆ ಅಲ್ಲ, ಎಲ್ಲ ತರದ ಎಮೋಷನಲ್. ಇನ್ನೊಂದು ಕಾನ್ಸೆಪ್ಟ್ ಥಿಯೇಟರ್ ಇಂದ ಬರುತ್ತೆ, ಪರಕಾಯ ಪ್ರವೇಶ ಅಂತ. ಪರಕಾಯ ಪ್ರವೇಶ ಅಂತಂದ್ರೆ ಏನ್ ಕ್ಯಾರೆಕ್ಟರ್ ನಾವು ಆಕ್ಟ್ ಮಾಡ್ತಾ ಇದೀವೋ ಆ ಕ್ಯಾರೆಕ್ಟರ್ ನಾನು ಸ್ವಗತವಾಗಿ ಆಗ್ಬಿಡೋದು. ಅರ್ಜುನ ಕ್ಯಾರೆಕ್ಟರ್ ಮಾಡ್ತಿರೋನು ನಾನೇ ಅರ್ಜುನ ಅನ್ಕೊಂಡು ಆಕ್ಟ್ ಮಾಡ್ತಾನೆ ಆ ಕ್ಯಾರೆಕ್ಟರ್ ಅಲ್ಲಿ ಇಳಿದಾಗ. ಅದು ಅವನಿಗೆ ಅವನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಹಂಗಂತ ಹಾಡದವರೆಲ್ಲ ಸ್ಯಾಡ್ ಸಾಂಗ್ಸ್ ಹಾಡದವರೆಲ್ಲ ನೋವು ಇರುತ್ತೆ, ಆ ನೋವನ್ನ ತೋಡ್ಕೊಂಡೇ ಹಾಡ್ತಾರೆ ಅನ್ನೋದ್ ಸುಳ್ಳು. ಪರಕಾಯ ಪ್ರವೇಶ ಅನ್ನೋದನ್ನು ಕಲ್ತ್ಕೊಂಡಿರ್ತಾರೆ ಆರ್ಟಿಸ್ಟ್ ಸಿಂಗರ್ಸ್. ಆ ಸಾಂಗ್ ಅಲ್ಲಿ ಲಿರಿಕ್ಸ್ ಏನಿದೆಯೋ ಆ ಸಾಹಿತ್ಯಕ್ಕೆ ಸ್ಪಂದಿಸಿ ಹಾಡ್ತಾರೆ ಕೆಲವರು. ಅದು ಒಂದ್ ರೀತಿನಲ್ಲಿ ಸಿಂಗರ್ಸ್ ಅಲ್ಲಿ ಒಂದು ಪರಕಾಯ ಪ್ರವೇಶದ ಉದಾಹರಣೆ. ವೆರಿ ವೆಲ್ ಎಕ್ಸ್ಪ್ಲೈನ್ಡ್, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಐ ಆಮ್ ವೆರಿ ವೆರಿ ಶೋರ್ ಜನ ಇದನ್ನ ರಿಲೇಟ್ ಮಾಡ್ಕೋತಾರೆ ಅಂತ. ವೆಲ್ ಫೈನಲಿ ನನ್ನ ಪ್ರಶ್ನೆ, ಸಿನ್ಸ್ ಎಲ್ಲರೂ 21 ಡೇಸ್ ಲಾಕ್ ಡೌನ್ ಅಲ್ಲಿದ್ದಾರೆ, ನೀವು ಕೂಡ ಮನೇಲೆ ಇದ್ದು ಏನ್ ಮಾಡ್ತಿದ್ದೀರಾ, ಹೇಗೆ ಟೈಮ್ ಪಾಸ್ ಮಾಡ್ತಿದ್ರು? ಅಫ್ಕೋರ್ಸ್ ಸಾಕಷ್ಟು ರಿಲೀಸಸ್ ಈ ವರ್ಷ ಎಕ್ಸ್ಪೆಕ್ಟ್ ಮಾಡಬಹುದು, ಅದ್ರ ಮೇಲೆ ವರ್ಕ್ ಮಾಡ್ತಿರ್ತೀರಾ, ಎಲ್ಲ ಮುಗಿಸಿದ್ರು ಇನ್ನೂ ಟೈಮ್ ಮಿಕ್ಕಿರುತ್ತೆ ನಮ್ಗೆ. ಆಕ್ಚುಲಿ ನಾನು ಕೆಲಸ ಮಾಡ್ತಾನೆ ಇಲ್ಲ, ಐ ಡಿಸೈಡೆಡ್ ನಾಟ್ ಟು ವರ್ಕ್ ಅಟ್ ಆಲ್. ಫ್ಯಾಂಟಾಸ್ಟಿಕ್ ಡಿಸಿಷನ್. ತೀರಾ ಅನಿವಾರ್ಯ ಬಂದ್ರೆ ಮಾತ್ರ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಈ 21 ದಿವಸ ಅದಕ್ಕಿಂತ ಮುಂಚೆ ಒಂದು ವಾರ ಕಂಪ್ಲೀಟ್ಲಿ ನನಗ್ ನಾನೇ ಡೆಡಿಕೇಟ್ ಮಾಡಿಕೊಂಡಿದ್ದೀನಿ. ಸೊ ನಾನು ಏನೇನ್ ಮಾಡ್ಕೋಬೇಕು ಅನ್ಕೊಂಡಿದ್ನೋ ನನಗೋಸ್ಕರ, ಅದು ಸಮಯದ ಕೊರತೆಯಿಂದ ಮಾಡಕ್ ಆಗದೆ ಇರೋಂಥದ್ದು ಏನೇನಿತ್ತು ಅದನ್ನೆಲ್ಲ ಮಾಡೋಣ ಅಂತ ಇವಾಗ. ಫಾರ್ ಎಕ್ಸಾಂಪಲ್ ಪುಸ್ತಕ ಓದೋದ್ ಬಿಟ್ಟೋಗಿತ್ತು, ಸೊ ಪುಸ್ತಕಗಳನ್ನ ಓದೋದಕ್ಕೆ ಶುರು ಮಾಡಿದೆ. ಒಂದು ಎರಡನೇದು ಒಂದು ಬಹಳನೇ ಸ್ವಾರಸ್ಯಕರವಾದ ಘಟನೆ ನಡೀತು ಹಾಡು ಕರ್ನಾಟಕದಲ್ಲಿ. ಉಗಾದಿ ಸ್ಪೆಷಲ್ ಎಪಿಸೋಡ್ ನಲ್ಲಿ
ನಮ್ಮ ಆಂಕರ್ ಆದ ಚಂದನ ಅನಂತ ಕೃಷ್ಣ ಅವರು ಎಲ್ಲರನ್ನೂ ಕೇಳ್ತಾರೆ, ನೀವೇನ್ ಸಂಕಲ್ಪ ಮಾಡ್ಕೊಂಡಿದ್ದೀರಾ ಈ ವರ್ಷಕ್ಕೆ? ನಾನು ಪ್ರತಿಪದಾಗಿ ಸ್ಟ್ರಿಕ್ಟ್ ಆಗಿ ಜಡ್ಜ್ ಆಗಿರೋಣ ಈ ವರ್ಷ ಅಂತಂದ್ರೆ, ಓಕೆ. ಅವಾಗ ನಮ್ಮ ಗೆಳತಿ ವಾರಿದೇಶ್ರೀ ಇದ್ದವರು, ಈ ವರ್ಷ ಏನಾದ್ರು ಒಂದು ಹೊಸ ಇನ್ಸ್ಟ್ರೂಮೆಂಟ್ ಅಥವಾ ಒಂದು ಹೊಸ ಏನಾದ್ರು ಒಂದು ನಾನ್ ಕಲ್ತಿಲ್ದಲ್ಲದ ಏನಾದ್ರು ಒಂದು ಹೊಸ ಕಲ್ಯಾಣ ಅಂತ ಅನ್ಕೊಂಡಿದೀನಿ ಅಂತ ಅಂತಂದ್ರು. ನನಗೆ ಯಾವಾಗ ಅನ್ಸಿದ್ದು ನನಗೆ ಯಾಕೆ ಅದ್ ಹೊಳಿಲಿಲ್ಲ ಅಂತ. ಓಕೆ. ಸೊ ನಾನು ಇದಕ್ಕಿಂತ ಮುಂಚೆ ನೀವು ಹೇಳಿದ್ರೆ ಮ್ಯೂಸಿಕ್ ಕಲ್ತಿಲ್ಲಲ್ಲ ಅಂದ್ರೆ, ಸೊ ಈ 21 ದಿವಸದಲ್ಲಿ ಮ್ಯೂಸಿಕ್ ಕಲ್ಯಾಣ ಅಂತ ಅನ್ಕೊಂಡಿದೀನಿ. ಓ ಮೈ ಗಾಡ್. ಸೊ ಆನ್ಲೈನ್ ಮ್ಯೂಸಿಕ್ ಕ್ಲಾಸ್ಗೆ ಎನ್ರೋಲ್ ಆಗಿದ್ದೀನಿ. ರಾಕ್ ಸ್ಟಾರ್ ಸಿಂಗರ್ ಇವಾಗ ನೀವು ಆನ್ಲೈನ್ ಮ್ಯೂಸಿಕ್ ಕ್ಲಾಸಸ್ ಎನ್ರೋಲ್ ಆಗಿ ಕಲಿಯೋದು ಗೊತ್ತಿಲ್ಲ ಅಂದ್ರೆ ನನಗೆ ಟೆಕ್ನಿಕಾಲಿಟೀಸ್ ಆಫ್ ಮ್ಯೂಸಿಕ್, ಈಗ ನೀವು ಏನ್ ಸ್ಕೇಲು ಏನ್ ನೋಟು ಏನ್ ಕಾರ್ಡ್ ಏನು ಹೇಳಕ್ ಬರಲ್ಲ ನನಗೆ. ಓಕೆ. ಸೊ ಒಂದ್ ಸ್ವಲ್ಪ ಮ್ಯೂಸಿಕ್ ಸೇರಿ ಕಲ್ತ್ಕೊಳ್ಳೋಣ, ಪಿಯಾನೋ ನೋಡ್ಸಕ್ ಕಲ್ತ್ಕೊಳ್ಳೋಣ ಅಂತ ಆನ್ಲೈನ್ ಕ್ಲಾಸ್ ಸೇರ್ಕೊಂಡಿದೀನಿ. ನಿನ್ನೆ ಒಂದು ಕ್ಲಾಸ್ ಆಯ್ತು, ಫಸ್ಟ್ ಕ್ಲಾಸ್. ಸೊ ಈ 21 ದಿವಸದಲ್ಲಿ ಅಟ್ಲೀಸ್ಟ್ ಮ್ಯೂಸಿಕ್ ಥಿಯರಿ ಅರಗಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಏಬಲ್ಟನ್ ಲೈವ್ ಅಂತ ಇನ್ನೊಂದು ಸಾಫ್ಟ್ವೇರ್ ಇದೆ, ನಾನು ವರ್ಕ್ ಮಾಡೋದು ಲಾಜಿಕ್ ಪ್ರೋ ಅಂತ ಒಂದು ಸಾಫ್ಟ್ವೇರ್, ಇನ್ನೊಂದು ಸಾಫ್ಟ್ವೇರ್ ಒಂದು ಏಬಲ್ಟನ್ ಲೈವ್ ಅಂತ. ಅದನ್ನ ಕಲಿಬೇಕು ಸುಮಾರು ದಿವಸದಿಂದ ಅನ್ಕೋತಾ ಇದ್ದೆ, ಆಗಿರ್ಲಿಲ್ಲ ಅಂದ್ರೆ ಈಗ ಮಾಡರ್ನ್ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಮಾಡೋದಕ್ಕೆ ಅದು ಬಹಳ ಅನುಕೂಲ ಅಂತ ಎಲ್ಲರೂ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ಕಲಿಯೋಣ ಅಂದ್ಬಿಟ್ಟು ಅದಕ್ಕೂ ಒಂದು ವೆಬ್ಸೈಟ್ ಅಲ್ಲಿ ಆನ್ಲೈನ್ ಕ್ಲಾಸಸ್ ಎನ್ರೋಲ್ ಆಗಿದ್ದೀನಿ, ಸೆಲ್ಫ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹಾಕೊಂಡ್ಬಿಟ್ಟಿದೀನಿ. ಇದಲ್ದೆ ಸಿಕ್ಕಾಪಟ್ಟೆ ಫಿಲಮ್ಸ್ ಗಳು ನೋಡ್ತಾ ಇದೀನಿ. ಓಕೆ. ಯಾಕೆಂತಂದ್ರೆ ನಾನೇ ಒಂದು ಸ್ಕ್ರಿಪ್ಟ್ ಬರೆದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ಇಯರ್. ಒಂದು ಬಹಳನೇ ಒಳ್ಳೆ ಐಡಿಯಾ. ಐಡಿಯಾ ಅಂದ್ರೆ ಐಡಿಯಾ ಏನು ಹೊಸದೇನಲ್ಲ, ಅದು ಬಟ್ ಇರೋದನ್ನ ಹೇಳೋದನ್ನ ಇನ್ನೂ ಚೆನ್ನಾಗಿ ಹೇಳ್ಬೋದು ಅನ್ನೋ ಒಂದು ವಿಷಯದಲ್ಲಿ ಸ್ಕ್ರಿಪ್ಟ್ ಬರೆಯಕ್ಕೆ ಅಂತ ಶುರು ಮಾಡಿದ್ದೆ. ಆದ್ರೆ ಸ್ಕ್ರಿಪ್ಟ್ ಹೇಗ್ ಬರೆಯೋದು ಅಂತ ಗೊತ್ತಿರಲಿಲ್ಲ. ಓಕೆ. ಸೊ ಹಾಗಾಗಿ ಅಷ್ಟು ಅದೊಂದು masterclass.com ಅಂತ ಒಂದು ಸೈಟ್ ಇದೆ. ಸೊ ಅಲ್ಲಿ ಸ್ಕ್ರಿಪ್ಟ್ ರೈಟಿಂಗ್ ಮತ್ತೆ ಸ್ಕ್ರೀನ್ ಪ್ಲೇ ರೈಟಿಂಗ್ ಎರಡೂ ಕ್ಲಾಸ್ ಅಟೆಂಡ್ ಮಾಡ್ತಾ ಇದೀನಿ, ಕಲ್ತ್ಕೋತಾ ಇದೀನಿ, ಬರಿತಾ ಇದೀನಿ. ಓಕೆ. ಡಿಜಿಟಲ್ ಮೀಡಿಯಾದಲ್ಲಿ ಏನ್ ರೇಡಿಯೋದಲ್ಲಿ ಯಾರೆಲ್ಲ ನಿಮ್ ಮಾತುಗಳನ್ನ ಕೇಳಿದ್ರೆ ಐ ಶೋರ್ ದೇ ಬಿ ವೆರಿ 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 ಹ್ಯಾಪಿ. ನಿಮ್ಮ ಈ ಸ್ಟೋರಿ ನಮ್ ಜೊತೆ ನೀವೇನ್ ಹಂಚಿಕೊಂಡ್ರೆ ಅದನ್ನ ಕೇಳೋದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೇಳ್ತಾ ಇರೋರ್ಗೆಲ್ಲರಿಗೂ ಒಂದು ಮನವಿ, ದಯವಿಟ್ಟು ಸುರಕ್ಷಿತವಾಗಿರಿ, ಮನೆಯಲ್ಲೇ ಇರಿ, ಜವಾಬ್ದಾರಿಯಿಂದ ಇರಿ. ಒಬ್ಬ ಜವಾಬ್ದಾರಿ ನಾಗರಿಕ ಏನ್ ಮಾಡ್ಬೇಕು ಇವತ್ತು ಅದನ್ನ ಮಾಡಿ. ದಯವಿಟ್ಟು ಆಚೆ ಹೋಗಿ ಕಷ್ಟ ಕೊಡಬೇಡಿ. ಈ ಸರ್ಕಾರಕ್ಕೆ ಆಗ್ಲೇ ಸಾಕಷ್ಟು ತಲೆನೋವುಗಳಿವೆ. ಪೊಲೀಸರಿಗೆ ಒಂದು ಮನವಿ, ದಯವಿಟ್ಟು ಲಾಠಿ ಚಾರ್ಜ್ ಏನು ಮಾಡದೆ ಒಳ್ಳೆ ಮಾತಿನಲ್ಲಿ ಮಾತಾಡಿಸಿ ಜನರಿಗೆ ಅರ್ಥ ಮಾಡ್ಕೊಳ್ಳಿ. ಅರ್ಥನೇ ಆಗ್ಲಿಲ್ಲ ಅಂದ್ರೆ ತಕೊಂಡ್ ಚೇಂಜ್ ಆಗಿ. ಅವ್ರ ಪಾಪ ನಮ್ಗೋಸ್ಕರ ರೋಡಿಗೆ ಬಂದು ಇವತ್ತು ಸೋಂಕು ರೋಗ ಇರುವಾಗ್ಲೂ ಆ ಕಷ್ಟ ಪಟ್ಕೊಂಡು ಅವ್ರ ಆಚೆ ಬಂದಿರೋದೇ ಹೆಚ್ಚು. ಅಂತವ್ರಿಗೆ ಹೋಗಿ ಜನ ತಮ್ಗೆ ಅನಾನುಕೂಲ ಆಯ್ತು ಅಂತ ಹೋಗಿ ಕಳಿಸಿ ಕುಡಿದು ಹೊಡೆದಿರೋದು ನೋಡಿ ಬಹಳ ಬೇಗ. ಸೊ ಎಲ್ಲರಲ್ಲೂ ಮನವಿ, ಶಾಂತಿಯಿಂದ ಇರಿ, ಸುರಕ್ಷಿತವಾಗಿರಿ, ಮನೇಲೇ ಇರಿ. ಇನ್ನೊಂದು 20 ದಿವಸ ಹಿಂದ ತಡ್ಕೊಂಡು ಅಲ್ಲಿ ಕೊಚ್ಕೊಂಡು ಇರಿ, ಎಲ್ಲ ಸರಿಹೋಗ. ಎಸ್. ಅಂಡ್ ನಿಮ್ಮ ಕಂಪನಿಗೆ ಸಮ್ ಅಮೇಝಿಂಗ್ ಸಾಂಗ್ ರಘು ದೀಕ್ಷಿತ್ ಕಂಪೋಸ್ ಮಾಡಿರುವಂತದ್ದೇ ಇದೆ, ಕೇಳಿ ಅದನ್ನ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ರಘುವರೆ. ಥ್ಯಾಂಕ್ ಯು. ಆಲ್ ರೈಟ್, ಬೈ ಬೈ.